ಎಲ್ಲರಿಗೂ ನಮಸ್ಕಾರ ಹಾಗೂ ನನ್ನ ಹೊಸ ಸಂದೇಶ ಚಾನೆಲ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮೊಟ್ಟಮೊದಲಿಗೆ ಹೇಳೋದಾದರೆ ಇವತ್ತು ರಂಜಾನ್ ಹಬ್ಬ ಹಾಗೂ ಬಸವ ಜಯಂತಿ ಎರಡು ಸೇರಿ ಬಂದಿರೋದ್ರಿಂದ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ಹಾಗೂ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮ್ಮೆಲ್ಲರಿಗೂ ಹಾಗೂ ತಮ್ಮ ಕುಟುಂಬದವರಿಗೂ ಕೂಡ ನಾನು ಇವತ್ತು ಶಿರ್ಕುರ್ಮ ಆರೋ ಭಾಷೆಯಲ್ಲಿ ಸುರ್ಕುಂಬ ಅಂತ ಹೇಳ್ತೀವಿ ಶಿರ್ಕುರ್ಮ ಯಾವ ರೀತಿಯಾಗಿ ಆಗುತ್ತೆ ಅನ್ನುವಂತದ್ದು ರೆಸಿಪಿಯನ್ನ ನಾನು ಇವಾಗ ನಿಮ್ಮನ್ನ ತೋರಿಸಿ ನಾನು ಮಾಡಿ ತೋರಿಸ್ತೀನಿ ನೀವು ಕೂಡ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಮನೆಯಲ್ಲಿಯೂ ಕೂಡ ಮಾಡಿ ಹೊಸಬ್ರು ಈ ಒಂದು ಚಾನೆಲ್ ಗೆ ಬಂದಿದ್ರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೋ ಬನ್ನಿ ಎಲ್ಲ ತೋರಿಸ್ತೀನಿ ನಾನು ಇದಕ್ಕೆ ಯಾವ ಯಾವ ಒಂದು ಸಾಮಗ್ರಿಗಳನ್ನು ಹಾಕಬೇಕಂದ್ರೆ ಡ್ರೈ ಫ್ರೂಟ್ಸ್ ಇದು ಎಲ್ಲ ಸೇರ್ಬಿಟ್ಟು 6 ರಿಂದ 7 ಒಂದು ಐಟಮ್ಸ್ ಗಳು ಇದಾವೆ ಕಾಜು ಬಾದಾಮ್ ಕಿಶ್ಮಿಶ್ ಖಾರಿಕನಾರ್ ಹಾಗೂ ಇತ್ಯಾದಿ ಒಂದು ಸಾಮಗ್ರಿಗಳು ಡ್ರೈ ಫ್ರೂಟ್ಸ್ ನಾವು ಶಿರ್ಕುರ್ಮಾ ಮಾಡೋಕಿಂತ ಮುಂಚೆ ಒಂದು 2 ರಿಂದ 3 ತಾಸು ಏನಪ್ಪಾ ಅಂದ್ರೆ ನಾವು ನೆನೆ ಇಡಬೇಕು ಅದು ಆದಮೇಲೆ ನಾವು ಈ ಸಣ್ಣದಾಗಿ ಈ ರೀತಿ ನಾವು ಕಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ನಾವು ಇಟ್ಕೋಬೇಕು ಹಾಗೂ ಶಾವಿಗೆ ಅದಾವು ಸಕ್ರಿ ನಮಗೆ ಎಷ್ಟು ಬೇಕೋ ರುಚಿಗೆ ಅಷ್ಟು ನಾವು ಇದು ಖವಾ ಆಮೇಲೆ ಇದು ನಂದಿನಿ ಸ್ಪೆಷಲ್ ಹಾಲು ನಂದಿನಿ ಹಾಲು ಹಾಗೂ ಇದೆಲ್ಲ ಸ್ಪೆಷಲ್ ಆಗಿ ಹಾಲು ಇದು ತುಪ್ಪ ನಮಗೆ ಎಷ್ಟು ನಾನು 2.5 ಲೀಟರ್ ನಾನು ಹಾಲು ತಗೊಂಡಿದ್ದೀನಿ ಅದಕ್ಕೆ ನನಗೆ ಇಷ್ಟು ನಾನು ತುಪ್ಪ ತಗೊಂಡಿದ್ದೀನಿ ಇದು ಎಲ್ಲ ಇದು ಡ್ರೈ ಫ್ರೂಟ್ಸ್ ಶಾವಿಗೆ ಶುಗರ್ ಖವಾ ಹಾಲು ಹಾಗೂ ತುಪ್ಪ ಇಷ್ಟು ನಾನು ತಗೊಂಡಿದ್ದೀನಿ ಇವಾಗ ಯಾವ ಯಾವ ರೀತಿ ಯಾವ ಯಾವ ಒಂದು ಸಮಯದಲ್ಲಿ ಹಾಕಬೇಕು ಅನ್ನುವಂಥದ್ದು ನಿಮಗೆ ಹೇಳ್ತೀನಿ ನೋಡಿ ಈಗ ಮೊದಲಿಗೆ ನಾನು ಹಾಲು ಹಾಕೊಳ್ತಿದ್ದೀನಿ ಹಾಲು ಚೆನ್ನಾಗಿ ಏನಪ್ಪ ಅಂದ್ರೆ ಕುದಿ ಬರಬೇಕು ಚೆನ್ನಾಗಿ ಕುದಿ ಬಂದ್ಬಿಟ್ಟು ಈ ರೀತಿ ನಾನು ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ ಅದು ಆದಮೇಲೆ ನಾನು ಇದರಲ್ಲೆಲ್ಲ ಹಾಲು ಹಾಕ್ತಿದ್ದೀನಿ ತಾವೆಲ್ಲ ನೋಡಬಹುದು ಗೊತ್ತಿರೋರು ಏನು ಟೆನ್ಷನ್ ಇಲ್ಲ ಗೊತ್ತಿಲ್ಲದೆ ಇರೋರಿಗೆ ಯಾವ ರೀತಿ ಅಂತ ಆಮೇಲೆ ಗೊತ್ತಾಗುತ್ತೆ ಖವಾ ಹಾಕ್ತಿದ್ದೀನಿ ತಾವೆಲ್ಲ ನೋಡಬಹುದು ಖವಾ ಹಾಕ್ತಿದ್ದೀನಿ ಯಾಕಂದ್ರೆ ಚೆನ್ನಾಗಿ ಕುದಿಬೇಕಲ್ಲ ಇದನ್ನು ಕೂಡ ಅದಕ್ಕೆ ನಾನು ಖವಾ ಹಾಕ್ತಿದ್ದೀನಿ ಯಾಕಂದ್ರೆ ಒಂದು ಸ್ವಲ್ಪ ಕುದ್ದಿದೆ ಹಾಲು ಅದಕ್ಕೆ ಈಗ ನಾನು ಇದರಲ್ಲಿ ಖವಾ ಹಾಕ್ತಿದ್ದೀನಿ ಹಾಗೆ ತೋರಿಸ್ತಾನೆ ಹೋಗ್ತೀನಿ ನಿಮಗೆ ಯಾವ ಯಾವ ರೀತಿ ಅಂತ ಇದೊಂದು ಸ್ವಲ್ಪ ಕುದಿದಾದ್ಮೇಲೆ ಮತ್ತೆ ಬೇರೆ ಒಂದು ಪದಾರ್ಥವನ್ನ ಹಾಕೋದನ್ನ ಹೇಳ್ತೀನಿ ನಾನು ಎಲ್ಲ ಡ್ರೈ ಫ್ರೂಟ್ಸ್ ತುಪ್ಪದಲ್ಲಿ ಹಾಕಿ ಹುರಿದ್ಕೊಳ್ತೀನಿ ಇವಾಗ ಇದಕ್ಕೆ ನಾನು ಮೊದಲಿಗೆ ತುಪ್ಪವನ್ನ ಹಾಕ್ತೀನಿ ಎಷ್ಟು ತುಪ್ಪ ಹಾಕ್ತೀವೋ ಅಷ್ಟು ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ ಬೆಚ್ಚಗಾದ್ಮೇಲೆ ಈ ಒಂದು ಫ್ರೂಟ್ಸ್ ಅನ್ನ ನಾವು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ತಿರುಗಿಸ್ತಾ ನಾವು ಬೆಚ್ಚಗೆ ಮಾಡ್ಕೋಬೇಕು ಇದನ್ನ ಈ ಕಡೆ ಹಾಲು ಕುದಿತಿದೆ ಹಾಗೆ ಈ ರೀತಿ ನಾವು ಹಾಕೋಬೇಕು ನಾವು ಚೆನ್ನಾಗಿ ನಾವು ಈ ರೀತಿ ತಿರುಗಿಸ್ತಾ ಹೋಗ್ಬೇಕು ಬ್ರೌನ್ ಕಲರ್ ಬರೋವರೆಗೂ ಈ ರೀತಿ ನಾವು ಬೇಕು ಈ ರೀತಿ ನಾವು ಚೆನ್ನಾಗಿ ಹುರಿದುಕೊಳ್ಬೇಕು ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸ್ಮೆಲ್ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಶಾವಿಗೆಯನ್ನ ಹಾಕೋಣ ತುಂಬಾ ಚೆನ್ನಾಗಿ ಬರುತ್ತೆ ಆಮೇಲೆ ಇದರಲ್ಲಿ
ರುಚಿಗೆ ಎಷ್ಟು ಬೇಕೋ ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ನಾವು ಶುಗರ್ ಅನ್ನು ಈಗ ತುಂಬಾ ಚೆನ್ನಾಗಿ ಕುದಿ ಬಂದಿದೆ ಇವಾಗ ನಾನು ಏನಪ್ಪಾ ಅಂದ್ರೆ ಈಗ ಫೈನಲ್ ಆಗಿ ನಾನು ಈ ಒಂದು ಗ್ರೈಂಡ್ ಮಾಡಿರತಕ್ಕಂತ ಒಂದು ಚೆನ್ನಾಗಿ ಹುರ್ಕೊಂಡಿರತಕ್ಕಂತ ಒಂದು ಡ್ರೈ ಫ್ರೂಟ್ಸ್ ನಾನು ಇದರಲ್ಲಿ ಹಾಕ್ತಿದೀನಿ ನೋಡಬಹುದು फ्लेवर तुम्बा चेन्नागी बरुत्ते आमेले टेस्ट माडी निम्मन्न नानु हेळ्तीनि टेस्ट माडी याव रीति आगिदे अंत नानु निम्मन्न हेळ्तीनि स्मेल अंतू तुम्बा चेन्नागी बरुत्तिदे टेस्ट माडी हेळ्तीनि निमगे जस्ट वेट सो बन्नि याव रीतियागि टेस्ट आगिदे अन्नुवंतद्दु नानीग टेस्ट माडी निम्मन्न हेळ्तीनि ತುಂಬಾ ಚೆನ್ನಾಗಿ ಬಂದಿದೆ ಫ್ಲೇವರ್ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ ನಾನು ಟೇಸ್ಟ್ ಮಾಡಿ ನಿಮ್ಮನ್ನ ಹೇಳ್ತೀನಿ ಯಾವ ರೀತಿ ಆಗಿದೆ ಅಂತ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸೋ ಈ ಒಂದು ರೆಸಿಪಿ ನಿಮ್ಮನ್ನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋ ಹೊಸಬ್ರು ನೋಡ್ತಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಹಾಗೂ ನನ್ನ ಒಂದು ಬೇರೆ ಸೂಪರ್ ಹೊಸ ಸಂದೇಶ ಅನ್ನುವಂತದ್ದು ಒಂದು ಚಾನೆಲ್ ಮಾಡಿದಿನಿ ಆ ಒಂದು ವಿಡಿಯೋ ಚಾನೆಲ್ ಗೆ ಸೂಪರ್ ಹೊಸ ಸಂದೇಶ ಚಾನೆಲ್ ಒಂದು ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕ್ತೀನಿ ತಾವೆಲ್ಲ ಆ ಒಂದು ವಿಡಿಯೋನು ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ।